ಇದೀಗಾಗಿ ಹಾಲಿ ಮತ್ತು ಮಾಜಿ ಸಿಎಂ ಮಧ್ಯೆ ಜಟಾಪಟಿ ಶುರುವಾಗಿರುವಂತದ್ದು. ಕಾವೇರಿ ನಿವಾಸ ನಂಗ್ ಬೇಕು ನಂಗ್ ಬೇಕು ಅಂತ ಈ ಮಾಜಿ ಸಿಎಂ ಮತ್ತು ಒಂದ್ ಕಡೆ ಹಾಲಿ ಸಿಎಂ ಇಬ್ರು ಕೂಡ ಪಟ್ಟ ನಡೆದಿದ್ದಾರೆ. ಸಿದ್ದು ನೇಮ್ ಬೋರ್ಡ್ ಅನ್ನ ತೆಗೆದಿದ್ದಾರೆ ಡಿಪಿಆರ್ ಸಿಬ್ಬಂದಿ ಈಗ, ಏಕೆಂದ್ರೆ ಅಲ್ಲಿ ಆಲ್ಮೋಸ್ಟ್ 6.5 ವರ್ಷಗಳಿಂದ ಹತ್ತತ್ರ 7 ವರ್ಷ ಆಗ್ತಾ ಬಂತು ಸಿದ್ದರಾಮಯ್ಯನವರು ಅಲ್ಲೇ ಜಾಂಡ ಹೂಡಿದ್ದಾರೆ. ಸೊ ಹೀಗಾಗಿ ಆ ಒಂದು ಮನೆ ನಂಗ್ ಬೇಕು ಅಂತ ಈಗ ಆಲ್ರೆಡಿ ಯಡಿಯೂರಪ್ಪನವರಿಗೆ ಆ ಒಂದು ಮನೆಯನ್ನ ಮೀಸಲಿಟ್ಟಿರುವಂತದ್ದು. ಸೊ ಹೀಗಾಗಿ ಆ ಒಂದು ನಿವಾಸವನ್ನ ತೆರವು ಮಾಡಬೇಕಾಗಿದೆ. ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಕಾವೇರಿ ನಿವಾಸಕ್ಕೆ ಹಾಕಿದ್ದಂತ ಸಿದ್ದರಾಮಯ್ಯನವರ ನಾಮಫಲಕ ತೆರವುಗೊಳಿಸಲಾಗಿದೆ. ಸಿದ್ದು ಮನೆ ಖಾಲಿ ಮಾಡೋ ಮುನ್ನನೆ ಬೋರ್ಡ್ ಅನ್ನ ತೆಗೆದಿದ್ದಾರೆ ಸಿಬ್ಬಂದಿ. ಸಿದ್ದರಾಮಯ್ಯನವರಿಗೆ ರೆಸ್ಕ್ಯೂ ಕಾಟೇಜ್ ನಲ್ಲಿ ನಿವಾಸವನ್ನ ಈಗ ಆಲ್ರೆಡಿ ಮೀಸಲಿರಿಸಲಾಗಿರುವಂತದ್ದು. ಕಾವೇರಿ ನಿವಾಸವನ್ನ ಖಾಲಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನೂ ಒಂದು ತಿಂಗಳು ಇದೇ ಮನೆ ಬೇಕು ಅಂತ ಕೆಜೆ ಜಾರ್ಜ್ ಅವರು ಪತ್ರವನ್ನ ಬರೆದಿರುವಂತದ್ದು, ಡಿಪಿಎಆರ್ಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವ ಕೆಜೆ ಜಾರ್ಜ್. ಕೆಜೆ ಜಾರ್ಜ್ ಯಾವ ಕಾರಣಕ್ಕೋಸ್ಕರ ಪತ್ರ ಬರೆದಿದ್ದಾರೆ ಅಂದ್ರೆ, ಕೆಜೆ ಜಾರ್ಜ್ಗೆ ಮೀಸಲಾಗಿದ್ದಂತ ಒಂದು ಮನೆ ಇದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಕಾವೇರಿಗೋಸ್ಕರ ಹಾಲಿ ಮತ್ತು ಮಾಜಿ ಸಿಎಂ ನಡುವೆ ಆ ಪಟ್ಟು ಮುಂದುವರೆದಿದೆ, ಅದಕ್ಕೂ ಮುಂಚೆನೆ ಈಗ ಸಿದ್ದರಾಮಯ್ಯನವರನ್ನ ಮನೆ ತೆರವು ಮಾಡಿಸ್ಲಿಕ್ಕೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಮಾಡಲಾಗ್ತಾ ಇದೆ ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ಏನು ಕಾವೇರಿ ನಿವಾಸಕ್ಕಾಗಿ ಹಾಲಿ ಹಾಗೂ ಮಾಜಿ ಸಿಎಂಗಳ ನಡುವೆ ಜಟಾಪಟಿ ಮುಂದುವರೆದಿರುವಂತದ್ದು, ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ರೆಸ್ಕ್ಯೂ ಕಾಟೇಜ್ ನಲ್ಲಿ ನಂಬರ್ 2 ಮನೆಯನ್ನ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹಂಚಿಕೆಯನ್ನ ಮಾಡಿದ್ದಾರೆ. ಆದ್ರೆ ಆ ಒಂದು ಮನೆಗೆ ಇನ್ನೂ ಕೂಡ ಹೋಗೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಆ ಒಂದು ಮನೆ ಮೇಲೆ ಇನ್ನೂ ಕೂಡ ಒಲವು ತೋರಿದ್ದಾರೆ. ಇನ್ನೂ ಒಂದು ತಿಂಗಳುಗಳ ಕಾಲ ಮುಂದುವರುವಂತ ಒಂದು ಆಸಕ್ತಿಯನ್ನು ಕೂಡ ತೋರಿದನ ಎನ್ನಲಾಗಿದೆ. ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂತ ಕೆಜೆ ಜಾರ್ಜ್ ಅವರು ಕೂಡ ಒಂದು ಪತ್ರವನ್ನ ಡಿಪಿಆರ್ಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನೂ ಒಂದು ತಿಂಗಳು ಕಾಲ ನಾವು ಇಲ್ಲೇ ಇರ್ತೀವಿ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಮುನ್ನವೇ ಈಗ ಡಿಪಿಆರ್ ಅಧಿಕಾರಿಗಳನ್ನು ಡಿಪಿಆರ್ ಸಿಬ್ಬಂದಿಗಳೇನಿದ್ದಾರೆ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಸಿದ್ದರಾಮಯ್ಯನವರ ಹೆಸರು ನಾಮಫಲಕ ಇತ್ತು ಅದನ್ನ ತೆಗೆದುಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ಮನೆ ಹಂಚಿಕೆಯಾಗಿ ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಮನೆಗೆ ಬರ್ತಾರ ಅನ್ನೋ ಒಂದು ಕಾರಣಕ್ಕಾಗಿ ಮನೆ ಮುಂದೆ ಏನಿದೆ ಮನೆ ಮುಂದ್ಗಡೆ ಇರತಕ್ಕಂತ ಆ ಜಾಗದಲ್ಲಿ ಹೆಚ್ಚಾಗಿ ಒಂದು ಬ್ಯಾರಿಕೇಡ್ ಗಳನ್ನು ಕೂಡ ತಂದು ಹಾಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಮನೆ ಖಾಲಿ ಮಾಡೋದಕ್ಕೆ ಎಲ್ಲ ಇಂಟ್ರೆಸ್ಟ್ ವಹಿಸ್ತಾ ಇಲ್ಲ. ಹೀಗಾಗಿ ಈ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ರೀತಿಯಾದ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಸಿಬ್ಬಂದಿಗಳನ್ನ ಕಳಿಸೋದ್ರ ಮೂಲಕ ಅವ್ರನ್ನ ಮನೆ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಕೂಡ ಹಿಡಿದಿದ್ದಾರೆ ಅಂತ ಸಿದ್ದರಾಮಯ್ಯನವರು. ಯಾಕೆಂದ್ರೆ 7 ವರ್ಷ ಆಗ್ತಾ ಬರ್ತಾ ಇದೆ ಅವ್ರು ಮುಖ್ಯಮಂತ್ರಿಗಳಾಗಿ, ಅಲ್ಲೇ ಮುಗಿದುವ ಅಧಿಕಾರನು ಕೂಡ 2 ವರ್ಷ ಆಗ್ತಾ ಬರ್ತಾ ಇರೋದು. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲೋ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ಏನೋ ರಾಜಕೀಯ ಒಂದು ಒಳಿತಕ್ಕೋಸ್ಕರವಾಗಿ ಏನಾದ್ರು ಇದರ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಒಂದು ಮನೆಯಲ್ಲೇನಾದ್ರು ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರದಲ್ಲಿ ಉನ್ನತ ಉನ್ನತ ಹುದ್ದೆಗಳು ಸಿಗ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಒಂದು ಮನೆ ಸುಮಾರು 6.5-7 ವರ್ಷಗಳಿಂದಾನು ಕೂಡ ಇರುವಂತದ್ದು. ಹೀಗಾಗಿ ಆ ಒಂದು ಹಂತದಲ್ಲಿ ಆ ಒಂದು ಮನೆ ಬಿಟ್ಟೋಗೂ ಕೂಡ ಒಂದು ಮನ್ಸ್ ಮಾಡ್ತಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಟಿ